ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿತಿ. ಇವತ್ತು ನಾನು ನಿಮಗೆ ಒಂದು ಸಣ್ಣ ಮಷಿನ್ನಿಂದ ಕೇವಲ 38 ರೂಪಾಯಿಗೆ ಒಂದು ಪ್ರಾಡಕ್ಟನ್ನು ತಯಾರಿಸಿ 110 ರೂಪಾಯಿಗೆ ಹೇಗೆ ಮಾರಾಟ ಮಾಡಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ಬಿಸ್ನೆಸ್ ಯಾವುದಪ್ಪ ಅಂದರೆ ಒಂದು ಫುಡ್ ಬಿಸ್ನೆಸ್ ಆಗಿದೆ. ನೀವು ಫುಡ್ ಬಿಸ್ನೆಸ್ಸನ್ನು ಆರಾಮವಾಗಿ ಪ್ರಾರಂಭಿಸ್ಬೋದು. ಇದನ್ನು ಹೇಗೆ ಪ್ರಾರಂಭಿಸಬೇಕು ಹಾಗೂ ಈ ಮಷಿನನ್ನು ಹೇಗೆ ಯೂಸ್ ಮಾಡಬೇಕು, ಯಾವ ರೀತಿಯಲ್ಲಿ ನೀವು ಪರ್ಚೇಸ್ ಮಾಡಬೇಕು, ರಾ ಮೆಟೀರಿಯಲ್ ಯಾವ ರೀತಿ ಇರುತ್ತೆ, ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಅದಕ್ಕೆ ಮೊದಲು ನೀವು ಇದ್ರಿಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋಗಳ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಹಾಗೆ ಪಕ್ಕದಲ್ಲಿರುವ ಗಂಟೆಯನ್ನ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಎಲ್ಲ ಹೊಸ ವಿಡಿಯೋಗಳು ನಿಮ್ಮಲ್ಲಿ ಉಚಿತವಾಗಿ ಬಂದು ತಲುಪುತ್ತೆ. ಸೊ ಫ್ರೆಂಡ್ಸ್, ಒಂದು ಬಿಸ್ನೆಸ್ಸನ್ನು ನೀವು ಪ್ರಾರಂಭಿಸಿದರೆ ಅತಿ ಹೆಚ್ಚು ಲಾಭವನ್ನು ಸಿಗುತ್ತೆ. ನೀವು ಸರ್ಚ್ ಮಾಡ್ತಿರ್ಬೋದು ಯೂಟ್ಯೂಬ್ನಲ್ಲೂ ಕೂಡ ಹೌ ಟು ಸ್ಟಾರ್ಟ್ ಎ ಬಿಸ್ನೆಸ್ ವಿತ್ ಲೋ ಇನ್ವೆಸ್ಟ್ಮೆಂಟ್ ಅಂತ. ಈ ಮಷಿನ್ ಕೇವಲ ನಿಮಗೆ 800 ರೂಪಾಯಿವರೆಗೂ ಸಿಗುತ್ತೆ. 840-850 ರೂಪಾಯಿಗೆ ಮಷಿನ್ ಸಿಗುತ್ತೆ ಆನ್ಲೈನಲ್ಲಿ, ಹಾಗೂ ಇದರ ರಾ ಮೆಟೀರಿಯಲ್ ಕೂಡ ಅತಿ ಕಡಿಮೆ ಬೆಲೆಗೆ ಸಿಗುತ್ತೆ. ಇದನ್ನು ನೀವು ಕೇವಲ ಒಂದು ನೀವು ಅದರ ಪ್ರಾಡಕ್ಟನ್ನು ರೆಡಿ ಮಾಡಲು 3-4 ರೂಪಾಯಿ ಆಗುತ್ತೆ. ಈಗ ನೀವು ನೋಡ್ತಿರಲ್ವ, ಇದು ಒಂದು ಶೀಟ್ ಇರುತ್ತೆ. ಈ ಶೀಟ್ ಕೂಡ ಎಲ್ಲಿ ತೊಗೊಳ್ಬೇಕಂತ ನಾನು ನಿಮಗೆ ಹೇಳ್ತೀನಿ. ಈ ಶೀಟ್ನ ನೀವು 2 ಭಾಗವನ್ನು ಮಾಡಬೇಕು. ಇದರಿಂದ ನೀವು 2 ಭಾಗ ಈ ರೀತಿಯಾಗಿ ಮಾಡಬೇಕು. ನಂತರ ಇದನ್ನು ನೀವು ಮಷಿನ್ನಲ್ಲಿ ಹಾಕಬೇಕು. ಈಗ ಫಸ್ಟ್ ನಿಮಗೆ ತೋರಿಸ್ತಿದ್ದೇನೆ ಯಾವ ರೀತಿ 2 ಭಾಗ ನೀವು ಕರೆಕ್ಟಾಗಿ ಮಿಡಲ್ನಲ್ಲಿ ಮಾಡಬೇಕು. ನೆಕ್ಸ್ಟ್ ಇದು ಮಷಿನ್ ನೋಡಿ, ಇದರ ಬೆಲೆ 840 ರೂಪಾಯಿ ಇದೆ. ಇದು ಒಂದು ಭಾಗ, ಶೀಟ್ನ ಒಂದು ಭಾಗ ಇದರಲ್ಲಿ ಹಾಕಿ ಈ ರೀತಿ ನೀವು ಒತ್ತಬೇಕು. ಇದಕ್ಕೆ ನೀವು ಈ ರೀತಿ ಹಾಕಿದಾಗ ಅದರ ಒಳಗಡೆ ಒಂದು ನೀವು ಯಾವುದಾದ್ರೂ ರೆಸಿಪಿಯನ್ನು ಹಾಕಬೇಕು. ಈಗ ಇಲ್ಲಿ ಹಾಕ್ತಿದ್ರಲ್ವ, ಇದು ಆಲೂಗಡ್ಡೆದು. ಆಲೂಗಡ್ಡೆ ಹಾಗೂ ಉಳ್ಳಾಗಡ್ಡೆಯನ್ನು ಮಿಕ್ಸ್ ಮಾಡಿ ಈ ರೀತಿ ಒಂದು ರೆಸಿಪಿಯನ್ನು ಮಾಡಿದ್ದಾರೆ. ಅದನ್ನು ಈ ರೀತಿ ಹಾಕಿ ನೀವು ನಂತರ ನೀವು ರೊಟ್ಟಿ ಮಾಡುವ ಅಕ್ಕಿ ಇರುತ್ತಲ್ವ, ಅಕ್ಕಿಯ ಹಿಟ್ಟು ಇರುತ್ತಲ್ವ, ಅದರ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಈ ರೀತಿ ಒಂದು ಬೌಲ್ನಲ್ಲಿ ತೊಗೊಂಡು ಈ ರೀತಿ ನೀವು ಹಚ್ಚಬೇಕಾಗುತ್ತೆ. ಇಷ್ಟು ಮಾಡಿದರೆ ಸಾಕು, ನಿಮ್ಮ ಪ್ರಾಡಕ್ಟ್ ರೆಡಿ ಆಗ್ಬೋದು. ನೋಡಿ, ಈ ರೀತಿ ನೀವು ಇದನ್ನು ಹಾಕಿ ಹೀಗೆ ಮೆಲ್ಲನೆ ನೀವು ಈ ರೀತಿ ಪ್ರೆಸ್ ಮಾಡಬೇಕಾಗುತ್ತೆ. ಆಗ ಒಂದು ಸ್ಪ್ರಿಂಗ್ ರೋಲನ್ನು ತಯಾರಾಗುತ್ತೆ. ಇದು ನಂತರ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು. ಅಷ್ಟೇ ನಿಮ್ಮ ಪ್ರಾಡಕ್ಟ್ ರೆಡಿ ಆಗುತ್ತೆ. ಒಂದು ಶೀಟ್ನಲ್ಲಿ 2 ಸ್ಪ್ರಿಂಗ್ ರೋಲ್ಗಳು ಆರಾಮವಾಗಿ ರೆಡಿ ಆಗ್ತವೆ. ನಿಮಗೆ ಒಂದು ಸ್ಪ್ರಿಂಗ್ ರೋಲ್ ರೆಡಿ ಆಗಲು ಇದು ಶೀಟ್ನ ಬೆಲೆ ಕೇವಲ 1 ರೂಪಾಯಿ ಬೀಳುತ್ತೆ. ಹಾಗೂ ನಿಮಗೆ ಎಲ್ಲ ಎಣ್ಣೆದು ಹಾಗೂ ಈ ಒಂದು ರೆಸಿಪಿದು ಎಲ್ಲ ಕೂಡಿಸಿ ನಿಮಗೆ ಒಂದು ಇದು ಸ್ಪ್ರಿಂಗ್ ರೋಲನ್ನು ರೆಡಿ ಮಾಡಲು ಕೇವಲ 3 ರೂಪಾಯಿ ನಿಮಗೆ ಬೀಳುತ್ತೆ. ಈ ರೀತಿ ಒಂದು 5-6 ಸ್ಪ್ರಿಂಗ್ ರೋಲ್ಗಳನ್ನು ಒಂದು ತಟ್ಟೆಯಲ್ಲಿ ಹಾಕಿ ನೀವು ಸೇಲ್ ಮಾಡ್ಬೋದು. 100 ರೂಪಾಯಿ 110 ರೂಪಾಯಿಗೆ ಸೇಲ್ ಮಾಡ್ಬೋದು. ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಇವುಗಳು ಆಲ್ರೆಡಿ 150-200 ರೂಪಾಯಿಗೂ ಕೂಡ ಸೇಲ್ ಆಗೇ ಆಗ್ತವೆ. ಆದರೆ ಒಂದು ನೀವು ಸಣ್ಣದಾಗಿ ಮೊದಲಿಗೆ ಪ್ರಾರಂಭಿಸಿ ನೀವು ಕೇವಲ 100-110 ರೂಪಾಯಿ ಆ ರೀತಿಯಾಗಿ ನೀವು ಸೇಲ್ ಮಾಡ್ಬೋದು. ಇಂಥ ಸ್ಪ್ರಿಂಗ್ ರೋಲ್ಗಳ 5-6 ಸ್ಪ್ರಿಂಗ್ ರೋಲ್ಗಳು ಒಂದು ತಟ್ಟೆಯಲ್ಲಿ ಹಾಕಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ. ಹಾಗೆ ಕೊಡುವ ಹಾಗಿಲ್ಲ. ಮತ್ತು ಇದನ್ನು ಈ ರೀತಿ ನೀವು ಆರಾಮವಾಗಿ ಒಂದು ಬಿಸ್ನೆಸ್ಸನ್ನು ಪ್ರಾರಂಭಿಸ್ಬೋದು. ಆದರೆ ಈಗ ಈ ಪ್ರಾಡಕ್ಟ್ಗಳನ್ನು ಎಲ್ಲಿ ತೊಗೊಳ್ಬೋದು ಅಂತ ನಾನು ನಿಮಗೆ ಹೇಳ್ತೇನೆ. ಈ ಮಷಿನ್ನ ಬೆಲೆ 1500-2000 ಅಷ್ಟಿದೆ. ಆದರೆ ಒಂದು ವೆಬ್ಸೈಟ್ ಇದೆ ಬ್ಯಾಂಗ್ಳೂರ್ ಅಂತ, ಅದರಲ್ಲಿ ಮಾತ್ರ 833 ರೂಪಾಯಿ ಇದೆ. ಇಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು. ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೇನೆ. ಅಲ್ಲಿಂದ ನೀವು ಈ ಮಷಿನನ್ನು ಪರ್ಚೇಸ್ ಮಾಡ್ಬೋದು. ಇದು ನಿಮಗೆ ಮನೆಯವರಿಗೆ ಬಂದು ತಲುಪುತ್ತೆ. ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ. ಈ ರೀತಿ ಮಷಿನ್ ನೀವು ನೋಡ್ತಿರಲ್ವ, ಸೇಮ್ ಟು ಸೇಮ್ ಮಷಿನ್ ನಿಮಗೆ ಮನೆಯವರಿಗೂ ಬಂದು ತಲುಪುತ್ತೆ. ಇದೇ ಅಮೆಝಾನಲ್ಲಿ ಫ್ಲಿಪ್ಕಾರ್ಟ್ನಲ್ಲಿ ಎಷ್ಟಿದೆಯಪ್ಪ ಅಂದರೆ 1500, 2000, 2800 ರೂಪಾಯಿ ಇದೆ. ನೀವು ಬೇಕಾದರೆ ಚೆಕ್ ಕೂಡ ಮಾಡ್ಕೊಳ್ಬೋದು. ಈ ಮಷಿನ್ನ ಹೆಸರು ಶುಶಿ ಮೇಕರ್ ಮಷಿನ್ ಅಂತ. ಹೌದು ಫ್ರೆಂಡ್ಸ್, ಶುಶಿ ಮೇಕರ್ ಮಷಿನ್ ಅಂತ ಈ ಮಷಿನ್ನ ಹೆಸರು. ಆದರೆ ಈಗ ಮಷಿನ್ ಅಂತರೂ ಸಿಕ್ತು. ಈಗ ನೆಕ್ಸ್ಟ್ ನೀವು ಯಾವ ರೀತಿಯಾಗಿ ಇದು ರಾ ಮೆಟೀರಿಯಲ್ ಆ ಶೀಟ್ ಇರ್ತಾವಲ್ವ, ಯಾವ ರೀತಿ ತೊಗೋಬೇಕಂತ ನಿಮಗೆ ತೋರಿಸ್ತೇನೆ. ಇಲ್ಲಿ ನೋಡಿ, ಇದೊಂದು ಮತ್ತೊಂದು ವೆಬ್ಸೈಟ್. ಇಲ್ಲಿ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ. ಇದರಲ್ಲಿ ನೀವು ಈ ರೀತಿ ಒಂದು ಶೀಟನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇದರಲ್ಲಿ 20 ರೋಲ್ಗಳಿರ್ತವೆ, ಅಂದರೆ 20 ಶೀಟ್ಗಳು ಇರ್ತವೆ. ಇದು ಕೂಡ ಕೇವಲ 70 ರೂಪಾಯಿಗೆ. ನೀವು ಒಂದು ಶೀಟ್ನಲ್ಲಿ 2 ಸ್ಪ್ರಿಂಗ್ ರೋಲ್ಗಳು ಕೂಡ ಆರಾಮಾಗಿ ಮಾಡ್ಬೋದು. ಸೊ ಫ್ರೆಂಡ್ಸ್, ಈ ರೀತಿ ನೀವು ಪರ್ಚೇಸ್ ಮಾಡಿ ನೀವು ಸಾಕಷ್ಟು ಹಣವನ್ನು ಸಂಪಾದಿಸ್ಬೋದು. ಈ ಫುಡ್ ಬಿಸ್ನೆಸ್ಸನ್ನು ನೀವು ಒಂದು ಸಣ್ಣ ಅಂಗಡಿಯಲ್ಲಿ ಪ್ರಾರಂಭಿಸ್ಬೋದು. ಈಗಲೇ ನಿಮ್ದೇನಾದರೂ ಮೊದಲೇ ಅಂಗಡಿ ಇದ್ದರೆ ಇದು ಹೊಸ ಪ್ರಾಡಕ್ಟನ್ನು ನೀವು ಆ್ಯಡ್ ಮಾಡ್ಬೋದು. ಆದರೆ ನಿಮಗೆ ಈಗ ಹಣವೇ ಇಲ್ಲ, ಈ ಮಷಿನ್ ಕೂಡ ಪರ್ಚೇಸ್ ಮಾಡಲ್ಲ ಅಂದರೆ ಒಂದು ಅಪ್ಲಿಕೇಶನ್ ಇದೆ, ಅದರಿಂದ ನೀವು ಸಾಲ ಕೂಡ ಪಡೆಯಬಹುದು.
ಸೊ ಫ್ರೆಂಡ್ಸ್, ಒಂದು ಹೊಸ ಅಪ್ಲಿಕೇಶನ್ ಲಾಂಚ್ ಆಗಿದೆ. ಇದರಿಂದ ನೀವು ಹಣವನ್ನು ಪಡೆದು ನಿಮ್ಮ ಬಿಸ್ನೆಸ್ಸನ್ನು ಪ್ರಾರಂಭಿಸಬಹುದು. ಈ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿ. ಮಾಡಿದ ತಕ್ಷಣ ಈ ರೀತಿ ನಿಮ್ಮ ನಂಬರ್ ಕೇಳುತ್ತೆ, ನಿಮ್ಮ ನಂಬರನ್ನು ಹಾಕಿ ಅದನ್ನು ವ್ಯಾರಿಫೈ ಮಾಡಬೇಕು. ನಿಮ್ಮ ನಂಬರ್ಗೆ ಒಂದು OTP ಕೂಡ ಬರುತ್ತೆ. ಈ ಅಪ್ಲಿಕೇಶನಿಂದ ಹಲವಾರು ಜನರು ಹಣವನ್ನು ಪಡೆಯುತ್ತಿದ್ದಾರೆ. ಅತಿ ಹೆಚ್ಚು ಸಾಲ ಕೂಡ ಇಲ್ಲಿ ಸಿಗುತ್ತೆ. ಇಲ್ಲಿ ನಿಮಗೆ ಸಾಲದ ರೂಪದಲ್ಲಿ ಹಣ ಸಿಗುತ್ತೆ. ಇಲ್ಲಿಂದ ನೀವು ಹಣವನ್ನು ಪಡೆದು ನೀವು ಒಂದು ಬಿಸ್ನೆಸ್ಸನ್ನು ಪ್ರಾರಂಭಿಸಬಹುದು. ಈಗ ನಿಮಗೇನಾದರೂ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ. ನೆಕ್ಸ್ಟ್, ನಿಮ್ಮ ಪ್ಯಾನ್ ಕಾರ್ಡ್ ಇದ್ದರೆ ನಿಮ್ಮ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಹೇಳುತ್ತೆ, ಹಾಗೂ ನಿಮ್ಮ ಹೆಸರು ಕೂಡ ಕೇಳುತ್ತೆ. ಅದೆಲ್ಲವೂ ಕೂಡ ಇಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ. ನಿಮ್ಮ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಇಲ್ಲ ಅಂದರೆ ಕೂಡ ನಡೆಯುತ್ತೆ, ನಿಮಗೆ ಸಾಲ ಕೂಡ ಸಿಗುತ್ತೆ. ನೀವು ಒಬ್ಬರು ಸ್ಟೂಡೆಂಟ್ ಆಗಿರ್ಬೋದು ಅಥವಾ ಒಂದು ಸ್ಯಾಲ್ರಿ ಪರ್ಸನ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಈ ಸಾಲ ಸಿಕ್ಕೇ ಸಿಗುತ್ತೆ ಅತಿ ಕಡಿಮೆ ಬೆಲೆಯಲ್ಲಿ. ಇದನ್ನು ನೀವು ರಿಜಿಸ್ಟರ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಹಲವಾರು ಕಂಪ್ನಿಗಳು ಬರ್ತವೆ ನಿಮಗೆ ಸಾಲ ಕೊಡ್ತೀನಿ ಅಂತ. ಸಿಂಪ್ಲಿ ನೀವು ಅದರ ಮೇಲ್ಗಡೆ ಕ್ಲಿಕ್ ಮಾಡಿ ನೀವು ಸಾಲವನ್ನು ಪಡೆಯಬಹುದು. ನೋಡಿ, ಈಗ ಕ್ರೆಡಿಟ್ ಬಿ ಅಂತ ಇದೆ, ಇದು ಇದೆ, ಇಲ್ಲಿ ಹಲವಾರು ಕಂಪ್ನಿ ಇವೆ. ಇಲ್ಲಿ ಕ್ರೆಡಿಟ್ ಬಿ ಮೇಲೆ ನೀವು ಕ್ಲಿಕ್ ಮಾಡಿ ಸಾಲವನ್ನು ಪಡೆಯಬಹುದು. ಅದರ ಇಂಟ್ರೆಸ್ಟ್ ಎಷ್ಟಿರುತ್ತೆ ಅದೆಲ್ಲೂ ಕೂಡ ಇಲ್ಲಿ ಬರೆದಿರ್ತಾರೆ. ನೀವು ಹೆಚ್ಚು ಸಾಲ ಕೂಡ ಪಡೆಯಬಹುದು, 5,000 ರೂಪಾಯಿ ಕೂಡ ಪಡೆಯಬಹುದು, 1,400 ರೂಪಾಯಿ ಕೂಡ ಪಡೆಯಬಹುದು, ಅಥವಾ 3,00,000 ರೂಪಾಯಿವರೆಗೂ ನೀವು ಪಡೆಯಬಹುದು. ಈ ರೀತಿಯಾಗಿ ನೀವು ಸಾಲವನ್ನು ಈ ಅಪ್ಲಿಕೇಶನ್ನಲ್ಲಿ ಪಡೆಯಬಹುದು. ಇಲ್ಲಿ ನೀವು ನೋಡ್ತಿರ್ಬೋದು, ಇದಕ್ಕೆ ಪ್ಯಾನ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ ಬೇಕು, ಕೆಲವು ಡಾಕ್ಯುಮೆಂಟನ್ನು ಕೇಳ್ತಾರೆ. ಆ ಡಾಕ್ಯುಮೆಂಟ್ಗಳನ್ನು ನೀವು ಇಲ್ಲಿ ನೀಡಿದರೆ ಸಾಕು. ನಂತರ ನಿಮಗೆ ಇಲ್ಲಿ ಕಂಪೇರ್ ಕೂಡ ಮಾಡಲಾಗುತ್ತೆ, ಯಾವ ಮಷಿನ್ಗೆ ಅಂದರೆ ಯಾವ ಮಷಿನ್ ನೀವು ತೊಗೋಬೇಕಂದ್ರೆ ಇಲ್ಲಿ ರೇಟ್ನಲ್ಲಿ ಎಷ್ಟು ಇದೆ, ಎಷ್ಟು ಇಂಟ್ರೆಸ್ಟ್ ರೇಟ್ ಇದೆ, ಎಲ್ಲವೂ ಕೂಡ ನೀವು ಇಲ್ಲಿ ಕಂಪೇರ್ ಮಾಡಿ ಕೂಡ ನೋಡ್ಬೋದು. ಎಷ್ಟು ರೇಟಿಂಗ್ ಇದೆ ಅದನ್ನು ಕೂಡ ನೋಡ್ಬೋದು. ಹಾಗೂ ಇಲ್ಲಿ ಡೈರೆಕ್ಟ್ ನೀವು 5,000 ಅಥವಾ 50,000 ಸರ್ಚ್ ಮಾಡಿದರೆ ಯಾವ ಕಂಪ್ನಿ ನಿಮಗೆ ಅಷ್ಟು ಸಾಲ ಕೊಡುತ್ತೆ ಅಂತ ಹೇಳಿ ಇಲ್ಲಿ ಬಂದುಬಿಡುತ್ತೆ. ನೀವು ಅಲ್ಲಿಂದ ಸಾಲವನ್ನು ಪಡೆಯಬಹುದು. ಸೊ ಫ್ರೆಂಡ್ಸ್, ಈ ರೀತಿ ನೀವು ನಿಮ್ಮ ಬಿಸ್ನೆಸ್ಸನ್ನು ಪ್ರಾರಂಭಿಸಿ ಇವತ್ತೇ. ಸೊ ಇವತ್ತಿಗೆ ಇಷ್ಟ ಇತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೂ ಎಲ್ಲ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಇಂಥ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಈಗಲೇ ವೀಡಿಯೋಗಳ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಹಾಗೆ ಪಕ್ಕದಲ್ಲಿರೋ ಗಂಟೆಯನ್ನು ಒತ್ತಿ.